ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ನನ್ ಮಾತಿನ ಅರ್ಥ ಅದಲ್ಲ ರಾಘವ್, ಅವ್ರ ಮೂರು ಜನಕ್ಕೂ ಮದ್ವೆ ಆಗಿದೆ. ಗಂಡ ಹೆಂಡತಿ ಪ್ರೈವಸಿ ಬಗ್ಗೆ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಪಾಪ, ನಮ್ ವರ್ಣಿಕಾಗಿನ್ನ ಮದ್ವೆ ಆಗಿಲ್ಲ ಅಲ್ವಾ? ಅವಳು ಕೆಲ್ಸಾನೇ ಗಂಡ ಅಂತ ಅನ್ಕೊಂಡಿರ್ತಾಳೆ. ಇಷ್ಟ ಹೊತ್ತಲ್ಲಿ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾಳೆ. ಏನೋ ಒಂದ್ ಡೌಟ್ ಬಂದಿರತ್ತೆ, ಅದನ್ನ ನಿಮ್ ಹತ್ರ ಕ್ಲಿಯರ್ ಮಾಡ್ಕೊಳಕ್ ಬಂದಿರ್ತಾಳೆ. ಬೇಕಿದ್ರೆ ಅವಳೇ ಕೇಳಿ. ಹೌದು ವರ್ಣಿಕಾ. ಹೌದು ರಾಘವ್. ಖುಷಿಯಕ್ಕ, ಸಾರಿ, ಅದು ನಾಳೆ ಒಂದ್ ಮೀಟಿಂಗ್ ಇದೆ, ಅದ್ರ ಬಗ್ಗೆ ರಾಘವ್ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ನೋಡಿದ್ಯಾ ವರ್ಣಿಕಾ, ನನ್ ಖುಷಿ ಜನರು ಮುಖ ನೋಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನೀಟಾಗಿ ಹೇಳ್ಬಿಡ್ತಾರೆ. ಶಿ ಇಸ್ ವೆರಿ ಬ್ರಿಲಿಯಂಟ್. ನೋ, ಹೌದೌದು, ಇಷ್ಟು ಬ್ರಿಲಿಯಂಟ್ ಆಗಿ ಯೋಚನೆ ಮಾಡೋರ್ನ ನಾನ್ ಎಲ್ಲೂ ನೋಡೇ ಇರ್ಲಿಲ್ಲ. ರಾಘವ್, ನಾಳೆ ನೀವೇ ಫೈನಲ್ ಮಾಡಿರೋ ಮೀಟಿಂಗ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದೆ. ನಾಳೆ ಎಷ್ಟೊತ್ತಿಗೆ ಮೀಟಿಂಗ್ ಅಟೆಂಡ್ ಮಾಡೋಣ? ಮೀಟಿಂಗ್ ಅಜೆಂಡಾ ಎಲ್ಲ ಏನೇನು? ವನಿಕಾ, ಆ ಮೀಟಿಂಗು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ, ನಾನು ಇಲ್ಲ ಅಂದ್ರೂ ನಡೆಯುತ್ತೆ. ಅಲ್ಲ ರಾಘವ್, ನೀವೇ ಇಲ್ಲ ಅಂತಂದ್ರೆ? ವರ್ಣಿಕಾ, ರಾಘವ್ ಹೇಳಿದ್ರಲ್ಲ ನಾನ್ ಇರ್ಲೇಬೇಕು ಅನ್ನೋದು ಏನೂ ಇಲ್ಲ ಅಂತ, ಮತ್ತ್ಯಾಕ್ ಟೆನ್ಷನ್? ನೋಡು, ಮಾಧವ್ ಬಾವ, ಕೇಶವ್ ಬಾವ, ಅವ್ರಿಬ್ರೇ ಅಟೆಂಡ್ ಮಾಡ್ತಾರೆ. ಹೇಗೂ ಅವ್ರ ಜೊತೆ ನೀನ್ ಅಸಿಸ್ಟೆಂಟ್ ಆಗಿರ್ತೀಯ ಅಲ್ವಾ? ಇಬ್ರು ಬಾವಂದ್ರಿಗೂ ನಿನ್ಗಿಂತ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಇದೆ, ಅವರಿಂದ ನೀನ್ ಕಲಿಬಹುದು ಅಲ್ವಾ ರಾಘ? ಕರೆಕ್ಟ್. ಹೌದು ವರ್ಣಿಕಾ, ಹೇಗಿದ್ರು ಅಣ್ಣಂದ್ರಲ್ಲೇ ಇರ್ತಾರೆ. ನೀನು ಅವ್ರ ಜೊತೆ ಸೇರ್ಕೊಂಡು ಆ ಕೆಲ್ಸನ ಮುಗಿಸ್ಬಿಡಿ. ಆಗಿರೋ ಪ್ಲಾನ್ನ ನಾವು ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಸಾರಿ ಖುಷಿ, ನಾನು ಡಿಸ್ಟರ್ಬ್ ಮಾಡಿದೆ. ಸಾರಿ ರಾಘವ್. ಸರಿ, ನೀವಿಬ್ರು ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಗುಡ್ ನೈಟ್ ರಾಘವ್. ಗುಡ್ ನೈಟ್. ಗುಡ್ ನೈಟ್ ಖುಷಿ. ವರ್ಣಿಕಾ, ಇಫ್ ಯು ಡೋಂಟ್ ಮೈಂಡ್, ಹಾಗೆ ಹೋಗ್ತಿದ್ಯಲ್ಲ, ಸ್ವಲ್ಪ ಡೋರ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತೀಯಾ? ಶೋರ್ ಶೋರ್. ಖುಷಿ, ಇನ್ ಮುಂದೆ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ಅಲ್ವಾ? ಇಲ್ಲ. ಮತ್ತೆ ಮುಂದೆ ಮುಂದೆ ಏನು? ಮುತ್ತೇನ್ ಕೊಡಲ್ವಾ?